ದೊಡ್ಡಬಳ್ಳಾಪುರದ ಭಕ್ತರಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬೆಂಗಳೂರು ಮಹಾನಗರ ಪಾಲಿಕೆ ಎಂಎಸ್ಪಿಜಿ ತ್ಯಾಜ್ಯ ಘಟಕವನ್ನು ತೆರೆದಿದ್ದು ಅವೈಜ್ಞಾನಿಕವಾಗಿ ಕಸ ವಿಲೇವಾರಿ ಮಾಡುತ್ತಿದ್ದು ಸುತ್ತಮುತ್ತ 20 ಹಳ್ಳಿಗಳಿಗೆ ವಿಷಪೂರಿತ ನೀರು ಮತ್ತು ಕೆಟ್ಟ ಗಾಳಿ ಹರಡುತ್ತಿದೆ ಎಂದು ಸಾರ್ವಜನಿಕರು ಮತ್ತು ರೈತರು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ನಾವು ಇಲ್ಲಿ ಬಂದು ಎರಡು ದಿನ ಬದುಕು ಮಾಡೋಕ್ಕಾಗ ವ್ಯವಸಾಯ ಮಾಡುವ ಒಂದು ಮಧ್ಯಾಹ್ನ ಮಾಡೋ ಮಧ್ಯಾಹ್ನ ಬಿಟ್ಬಿಟ್ಟಿವಿ ಸರ್ ಇಲ್ಲಿ ಹೊಲ್ತಕ್ಕೆ ಊಟನೇ ತರಕಾಗಲ್ಲ ತಿನ್ನಕ್ಕೆ ಮುಚ್ಕೊಂಡ್ಬಿಡ್ತವೆ ಎಲ್ಲ ಹಿಂಗೆ ಕೈಯಾಗಿ ಇಟ್ಟು ಮಿದಿತ್ತಿದ್ರೆ ಹಂಗೆ ನೊಣ ಬಂದು ಹಂಗೆ ಕಚ್ಕೊಂಡ್ಬಿಡ್ತವೆ ಕಚ್ಕೊಂಡ್ಬಿಡ್ತವೆ ಹಂಗೇನೆ ಹಂಗಾಗಿ ಸರ್ ಆಲೆ 5-6 ವರ್ಷದಿಂದಲೂ ನಡೀತಾರೆ ಸರ್ ಈ ನೀರ್ ಹರಿತಾರ ಸರ್ ಮೊದ್ಲು ಹಂಗೋತಿ ಸರ್ ನೀರ್ ಹಿಂಗ್ ಬತ್ತಿರಲ್ಲ ಸರ್ ದೊಡ್ಡದು ಆ ಕಡೆ ಡ್ಯಾಮ್ ಸರ್ ಜಾಸ್ತಿ ಸರ್. ಮಾಧ್ಯಮದವರೊಂದಿಗೆ ಮಾತನಾಡಿದ ರೈತರು ಸಾರ್ವಜನಿಕರು ನಾವು ಊಟವನ್ನು ಮಾಡುವುದಕ್ಕೂ ಆಗುತ್ತಿಲ್ಲ ನಮ್ಮ ಕಷ್ಟವನ್ನು ಯಾರಿಗೆ ಹೇಳಲಿ ತುಂಬಾ ವರ್ಷದಿಂದ ಇಂತಹ ಸಮಸ್ಯೆ ಕಂಡು ಬರುತ್ತಿದ್ದರೂ ಯಾವುದೇ ಅಧಿಕಾರಿಗಳು ತಲೆ ಕೆಡಿಸಿಕೊಂಡಿಲ್ಲ. ಈ ತ್ಯಾಜ್ಯವು ತುಂಬಾ ಕಲುಷಿತವಾಗಿ ಹರಿಯುತ್ತಿದ್ದು ರೈತರು ತಮ್ಮ ಜಮೀನುಗಳಿಗೆ ಹೋಗಲು ಆಗುತ್ತಿಲ್ಲ. ಸಾರ್ವಜನಿಕರು ಕೆಲಸವನ್ನು ನಿರ್ವಹಿಸುವುದಕ್ಕೂ ಆಗುತ್ತಿಲ್ಲವಂತೆ. ಇದರ ಬಿಸಿ ಸುತ್ತಮುತ್ತಲಿನ 20 ಹಳ್ಳಿಗಳಿಗೆ ನೆಮ್ಮದಿಯಾಗಿ ಜೀವನ ಮಾಡಲು ಆಗುತ್ತಿಲ್ಲ. ಕಲುಷಿತ ನೀರು ಮತ್ತು ವಿಷಪೂರಿತ ಗಾಳಿಯಿಂದ ಬೇಸತ್ತಿದ್ದೇವೆ ಎಂದು ಸಾರ್ವಜನಿಕರು ಮತ್ತು ರೈತರು ಹೋರಾಟವನ್ನು ಮಾಡಿದರು. ಜೊತೆಗೆ ಮಾತನಾಡಿದ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸಿದ್ದಲಿಂಗಯ್ಯ ಗ್ರಾಮ ಪಂಚಾಯಿತಿಯಿಂದ ಯಾವುದೇ ಅನುಮತಿಯನ್ನು ಪಡೆಯದೆ ಕಸ ವಿಲೇವಾರಿ ಮಾಡುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಸರ್ ಅವರಿಗೆ ಬರೀ 500 ಟನ್ ಬಿಬಿಎಂಪಿಯಿಂದ ಏನೋ ಪರ್ಮಿಷನ್ ಕೊಟ್ಟಿದ್ದಾರೆ. ಸೊ ನಮ್ಮ ಪಂಚಾಯಿತಿಯಿಂದ ಅದಕ್ಕೆ ಎಲ್ಲ NOC ಕೊಟ್ಟಿದ್ದಾರೆ ಅಂತ ಕೊಟ್ಟಿದ್ದಾರೆ. ಸೊ ನಮ್ಮ ಪಂಚಾಯಿತಿಯಿಂದ ಯಾವುದೇ NOC ಕೊಟ್ಟಿಲ್ಲ ಅವರಿಗೆ. ಸೊ ಅವ್ರಿಗೆ ಅದು ಇಲ್ಲಿಗಲ್ಲಿ ಪೂರ್ತಿ ಇಲ್ಲಿಗಲ್ಲಿ ಅವೈಜ್ಞಾನಿಕವಾಗಿ ನಡೀತಾ ಇದೆ ಮತ್ತು ಕಾನೂನು ಮೀರಿ ಇವ್ರಿಗೆ ತಮ್ಮ ಇಲ್ಲಿ ವ್ಯಾಪ್ತಿಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಇನ್ನು MSPG ಘಟಕವನ್ನು ವಿರೋಧಿಸಿ ಹೋರಾಟಕ್ಕೆ ನಿಂತ ನವ ಬೆಂಗಳೂರು ಹೋರಾಟ ಸಮಿತಿಯ ಗೌರವಾಧ್ಯಕ್ಷ KV ಸತ್ಯಪ್ರಕಾಶ್ ನಮಗೆ ಅಧಿಕಾರಿಗಳು ಸ್ಪಂದಿಸದಿದ್ದರೆ ಅನಿರ್ದಿಷ್ಟಾವಧಿ ಹೋರಾಟ ನಡೆಸುತ್ತೇವೆ ಕೂಡಲೇ ಈ ಘಟಕವನ್ನು ಮುಚ್ಚಬೇಕು ಎಂದು ಮಾಧ್ಯಮದವರೊಂದಿಗೆ ಮಾತನಾಡಿದರು. MSGP ತ್ಯಾಜ್ಯ ಘಟಕದ ವಿರುದ್ಧವಾಗಿ ಬುಧವಾರದಿಂದ ಅನಿರ್ದಿಷ್ಟಾವಧಿವರೆಗೂ ಹೋರಾಟ ಮಾಡಬೇಕು ಹೋರಾಟ ಹಮ್ಮಿಕೊಳ್ತಾ ಇದ್ದೀವಿ. ಈ ಒಂದು ಕಸದಿಂದ ಇವತ್ತೇನು ಅಕಾಲಿಕ ಮಳೆಯಿಂದಾಗಿ ಬರುವಂತಹ ಈ ಒಂದು ಕೆಮಿಕಲ್ ಮಿಶ್ರಿತ ನೀರು ಇವತ್ತಿನ ಎಲ್ಲ ನಮ್ಮ ಕೆರೆ ಕುಂಟೆಗಳಿಗೂ ತುಂಬಿ ಬೋರ್ಗಳಲ್ಲಿ ಕಲುಷಿತವಾಗಿ ಕುಡಿಯುವ ನೀರಿಗೂ ಒಂದು ತೊಂದರೆ ಆಗಿದೆ ಮತ್ತು ರೋಗ ರುಜಿನಗಳು ಹೆಚ್ಚಾಗಿ ಇವತ್ತಿನ ಒಂದು ದಿನಗಳಲ್ಲಿ ತುಂಬ ತೊಂದರೆ ಅನುಭವಿಸ್ತಾ ಇದ್ದಾರೆ. ಇದು ಮುಚ್ಚೋವರೆಗೂ ನಾವು ಹೋರಾಟನ ಹಮ್ಮಿಕೊಳ್ತೀವಿ. ಈ ಒಂದು ಹೋರಾಟಕ್ಕೆ ನಮ್ಮ ಭಕ್ತಹಳ್ಳಿ ಗ್ರಾಮ ಪಂಚಾಯತಿ ಸರ್ವ ಸದಸ್ಯರು ಹಾಗೂ ನಮ್ಮ ನವ ಬೆಂಗಳೂರು ಹೋರಾಟ ಸಮಿತಿ ವೇದಿಕೆಯಿಂದ ನಾವು ಸಹ ಎಸ್ ನೋಡಿದಲ್ಲ ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ನಮ್ಮ ಪೇಜನ್ನು ಫಾಲೋ ಮಾಡಿ. ಇದು ಕರ್ನಾಟಕ TV ಕನ್ನಡಿಗರ ಧ್ವನಿ.